ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಈ ಚಾಪ್ಟರ್ ಏನಿದೆ, ಇದರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಗೆಲ್ಲ ಬರುತ್ತೆ, ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ಫಸ್ಟ್ ಈ ಸೆಲ್ ಈ ಚಾಪ್ಟರ್ ಏನಿದೆ ಇದರದ್ದು ವೇಟೇಜ್ನ ನೋಡೋಣ. ಬೋರ್ಡ್ ರಿಲೀಸ್ ಮಾಡಿರುವಂಥ ಒಂದು ಬ್ಲೂ ಪ್ರಿಂಟ್ ಏನಿದೆ ಅದನ್ನು ನಾನು ಈಗ ನಿಮಗೆ ತೋರಿಸ್ತೀನಿ. ಅದರಲ್ಲಿ ವೇಟೇಜ್ ಎಷ್ಟಿದೆ, ಯಾವುದೆಲ್ಲ ರೀತಿ ಕ್ವಶನ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಅಂತ ನೋಡೋಣ. ನೋಡ್ತಾ ಇದ್ರಲ್ಲ, ಇಲ್ಲಿ ಇದೆ ಬೋರ್ಡ್ ರಿಲೀಸ್ ಮಾಡಿರುವಂಥ ಬ್ಲೂ ಪ್ರಿಂಟ್. ಇದರಲ್ಲಿ ಚಾಪ್ಟರ್ 8 ಏನಿದೆ, ಸೆಲ್ ದ ಯೂನಿಟ್ ಆಫ್ ಲೈಫ್, ಈ ಚಾಪ್ಟರ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಇಲ್ಲಿ ವೇಟೇಜ್ ಆಗಿ ಕೊಟ್ಟಿದ್ದಾರೆ. ಎಷ್ಟು? 12 ಮಾರ್ಕ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದೇ ಚಾಪ್ಟರ್ ಇಂದ ಬರೋದು. ಸೊ ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಬಿಕಾಸ್ ದಿಸ್ ಇಸ್ ದ ಹೈಯೆಸ್ಟ್ ವೇಟೇಜ್ ಚಾಪ್ಟರ್. ತುಂಬಾ ಕೇರ್ಫುಲ್ ಆಗಿ ಪ್ರತಿಯೊಂದು ಕ್ವಶನ್ ಹೇಗೆ ಬರುತ್ತೆ, ಹೇಗೆ ಕಲಿಬೇಕು ಅಂತ ನೀವು ನೋಡ್ಕೊಂಡಿದ್ರೆ ನಿಮಗೆ ಈಸಿ ಆಗುತ್ತೆ ಸ್ಕೋರ್ ಮಾಡೋದಕ್ಕೆ. ಇಲ್ಲಿ ಒಂದು ಹಾಟ್ಸ್ ಕ್ವಶನ್ 5 ಮಾರ್ಕ್ಗೆ ಇದ್ದೇ ಇರುತ್ತೆ. ಓಕೆ, ಸೊ ಲಾಂಗ್ ಆನ್ಸರ್ ಅಂಡರ್ ಹಾಟ್ಸ್ ಅಲ್ಲಿ ಕೇಳಿದ್ದಾರೆ ಅಲ್ವಾ ಇಲ್ಲಿ. ಸೊ ಹಾಟ್ಸ್ ಕ್ವಶನ್ ಅಲ್ಲಿ ಬರುವಂತ ಒಂದು 5 ಮಾರ್ಕ್ ಕ್ವಶನ್ ಏನಿದೆ ಅದನ್ನ ನೀವು ಅಟೆಂಡ್ ಮಾಡಬೇಕು ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಗೊತ್ತಿರಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಗೊತ್ತಿರಬೇಕು, ಕಂಪ್ಲೀಟ್ ಚಾಪ್ಟರ್ನ ನೀವು ನೀಟಾಗಿ ನೋಡ್ಕೊಂಡಿರಬೇಕು. ಅಕಸ್ಮಾತ್ ನಿಮಗೆ ಕಂಪ್ಲೀಟ್ ಚಾಪ್ಟರ್ ನೋಡೋಷ್ಟು ಈಗ ಡೀಟೇಲ್ ಆಗಿ ನೋಡೋಷ್ಟು ಟೈಮ್ ಇಲ್ಲ ಅಂದ್ರೆ ನಾನು ಒಂದು ಕ್ವಿಕ್ ವಿಡಿಯೋ ಮಾಡಿದ್ದೀನಿ, ಒನ್ ಶಾರ್ಟ್ ವಿಡಿಯೋ, ಅದನ್ನ ನೋಡ್ಕೊಂಡ್ರೆ ಸಾಕು ನಿಮಗೆ ಕಂಪ್ಲೀಟ್ ಚಾಪ್ಟರ್ ಅನ್ನ ಅದರಲ್ಲಿ ಕವರ್ ಮಾಡಿದ್ದೀನಿ. ಅದು ನಿಮಗೆ ಲಾಸ್ಟ್ ಮಿನಿಟಲ್ಲಿ ಬೇಗ ಬೇಗ ಕ್ವಿಕ್ ಆಗಿ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಡೀಟೇಲ್ ಆಗಿ ಬೇಕು ಅಂದ್ರೆ ನೀವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ, ಡೀಟೇಲ್ ವಿಡಿಯೋ ಬೇರೆದಿರುತ್ತೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಬಟ್ ನಿಮ್ಗೆ ಕ್ವಿಕ್ ಆಗಿ ಒನ್ ಶಾರ್ಟ್ ಅಲ್ಲಿ ನಾನು ಎಷ್ಟು ಬೇಕು ಎಕ್ಸಾಮಿಗೆ ಅಷ್ಟನ್ನ ಮಾತ್ರ ನಾನು ಇಲ್ಲಿ ಫೋಕಸ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಆ ವಿಡಿಯೋ ನಿಮಗೆ ಎಕ್ಸಾಮ್ ಪರ್ಪಸ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ ಅಲ್ಲಿ ಒಂದು ಮತ್ತೆ ಒಂದು 5 ಮಾರ್ಕ್ ಲಾಂಗ್ ಆನ್ಸರ್ ಇದೆ. ಇದು ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ ಅಲ್ಲಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಹೈ ಲೆವೆಲ್ ಥಿಂಕಿಂಗ್ ಆಗಲಿ ಯಾವುದನ್ನು ಕೇಳಲ್ಲ, ಮತ್ತೆ ಅಪ್ಲಿಕೇಶನ್ ಲೆವೆಲ್ ಕೇಳಲ್ಲ. ಈಸಿಯಾಗಿ ನೀವು ಏನು ಅರ್ಥ ಮಾಡ್ಕೊಂಡಿರ್ತೀರ ಹಾಗೆ ಡೈರೆಕ್ಟ್ ಕ್ವಶನ್ಸ್ನ ಕೇಳಿರ್ತಾರೆ, ಆ ಡೈರೆಕ್ಟ್ ಕ್ವಶನ್ನ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಮತ್ತೆ ಶಾರ್ಟ್ ಆನ್ಸರ್ ಟೈಪ್ನ ಕೂಡ ಒಂದು ಕೇಳ್ತಾರೆ. ಶಾರ್ಟ್ ಆನ್ಸರ್ ಇಟ್ ಮೇಟ್ ಬಿ 2 ಮಾರ್ಕ್ ಆರ್ 3 ಮಾರ್ಕ್. ಇಲ್ಲಿ ಯಾವುದೇ ಎಮ್ ಸಿ ಕ್ಯೂನ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ಹಾಗಾಗಿ ಎಮ್ ಸಿ ಕ್ಯೂ ಬರೋದಿಲ್ಲ ಇಲ್ಲಿ ಚಾಪ್ಟರಿಂದ. ಸೊ ನೀವು ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ ಎಮ್ ಸಿ ಕ್ಯೂ ಬಗ್ಗೆ. ಮೇನ್ ಆಗಿ ನೀವೇನು ಫೋಕಸ್ ಮಾಡಬೇಕು, 5 ಮಾರ್ಕ್ಸ್ಗೆ ಫೋಕಸ್ ಮಾಡಬೇಕು, ಅದೇ ಇಂಪಾರ್ಟೆಂಟ್. ಇಲ್ಲಿ ಈ ಚಾಪ್ಟರಲ್ಲಿ ಎರಡು 5 ಮಾರ್ಕ್ಸ್ಗೆ ಬರ್ತಾ ಇರೋದ್ರಿಂದ ನೀವು ಇಲ್ಲಿ 5 ಮಾರ್ಕ್ಗೆ ಫೋಕಸ್ ಮಾಡಬೇಕು. ಹಾಗಂತ ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಈಗ ನೀವು ಮಾರ್ಕ್ಸ್ ಕೌಂಟ್ ಮಾಡಿದ್ರೆ ಎರಡು 5 ಮಾರ್ಕ್ಸ್ ಕೊಟ್ಟಿದ್ದಾರೆ, ಒಂದು ಶಾರ್ಟ್ ಆನ್ಸರ್ ಅದು 2 ಅಂತ ಕನ್ಸಿಡರ್ ಮಾಡಿದ್ರೆ 2 ಮಾರ್ಕ್ಸ್ ಅಂತ ಕೇಳಿದ್ರೆ ಟೋಟಲ್ 12 ಆಯ್ತಲ್ವಾ. 12ಗೆ ಕೊಡಬೇಕು ಅಂತ ಏನಿಲ್ಲ. ನಿಮಗೆ ಈ ಬ್ಲೂ ಪ್ರಿಂಟ್ ಕೊಟ್ಟ ಮೇಲೆ ಅದ್ರ ಜೊತೆ ಒಂದು ನೋಟ್ನ ಕೂಡ ಹಾಕಿರ್ತಾರೆ, 1 ಮಾರ್ಕ್ 2 ಮಾರ್ಕ್ ಇದು ಆಚೆ ಈಚೆ ಆಗಬಹುದು ಅಂತ. ಸೊ 1 ಮಾರ್ಕ್ನ ಆ್ಯಡ್ ಮಾಡಿ ಎಮ್ ಸಿ ಕ್ಯೂನ ಕೊಡುವಂಥ ಚಾನ್ಸಸ್ಸು ಇರುತ್ತೆ. ಕಂಪ್ಲೀಟಾಗಿ ಎಮ್ ಸಿ ಕ್ಯೂ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ 1 ಮಾರ್ಕ್ ಆಚೆ ಈಚೆ 1% ಆಚೆ ಈಚೆ ಆಗೋದ್ರಿಂದ ಎಮ್ ಸಿ ಕ್ಯೂ ಕೂಡ ಕೊಡ್ಬೋದು. ಸೊ ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿದ್ರೆ 12 ಮಾರ್ಕ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಚಾಪ್ಟರ್ ಆ್ಯಕ್ಚುಲಿ ತುಂಬಾ ಈಸಿ ಇದೆ, ಕಷ್ಟ ಏನೂ ಇಲ್ಲ. ಈಸಿ ಇರುವಂಥ ಚಾಪ್ಟರ್ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಸೊ ಏನನ್ನೆಲ್ಲ ಫೋಕಸ್ ಮಾಡಬೇಕು ಅಂತ ಈಗ ನೋಡ್ತಾ ಹೋಗೋಣ. ಸೊ ಇನಿಷಿಯಲಿ ನಿಮಗೆ ಇಂಟ್ರೊಡಕ್ಟರಿ ಪಾರ್ಟ್ ಇದೆ. ಇಲ್ಲಿ ಇಂಟ್ರೊಡಕ್ಟರಿ ಪಾರ್ಟಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳಿದೆ, ಅಂದರೆ ಯಾರು ಸೆಲ್ನ ಡಿಸ್ಕವರ್ ಮಾಡಿದ್ರು, ಮತ್ತೆ ಫಸ್ಟ್ ಟೈಮ್ ಯಾರು ಲೈಫ್ ಸೆಲ್ನ ನೋಡಿದ್ರು ಅಂತ ಕೇಳ್ಬೋದು. ಆಂಟನ್ ವಾನ್ ಲೀವೆನ್ಹೋಗ್ ಮತ್ತೆ ರಾಬರ್ಟ್ ಬ್ರೌನ್ ನ್ಯೂಕ್ಲಿಯಸ್ನ ಡಿಸ್ಕವರ್ ಮಾಡಿದ್ರು. ಸೊ ಹೀಗೆ ಒಂದು ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಸೆಲ್ ಥಿಯರಿ ಇದೆಯಲ್ಲ, ಈ ಸೆಲ್ ಥಿಯರಿ ಕೂಡ ಇಂಪಾರ್ಟೆಂಟ್ ಟಾಪಿಕ್ ಇದು. ತುಂಬಾ ಸಲ ಕ್ವಶನ್ಸ್ ಇದರಲ್ಲಿ ಕೇಳ್ತಾರೆ 2 ಮಾರ್ಕ್ಸ್ಗೆ. ಇಲ್ಲಿ ಮೇನ್ ಆಗಿ ಕೇಳುವಂಥದ್ದು ಯಾರು ಪ್ರಪೋಸ್ ಮಾಡಿದ್ರು ಈ ಸೆಲ್ ಥಿಯರಿನ ಅಂತ. ಎರಡು ಸೈಂಟಿಸ್ಟ್ ನೇಮ್ ನೀವು ಬರಿಬೇಕಾಗುತ್ತೆ, ಮ್ಯಾಥ್ಯಸ್ ಶೀಲ್ಡನ್ ಮತ್ತೆ ಶ್ವಾನ್. ಈ ಇಬ್ರು ಸೈಂಟಿಸ್ಟ್ಗಳು ಸೇರ್ಕೊಂಡು ಸೆಲ್ ಥಿಯರಿನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಥವಾ ಪ್ರಪೋಸ್ ಮಾಡಿದ್ರು. ಅವ್ರು ಆದ್ಮೇಲೆ ಇನ್ನೊಂದು ಸೈಂಟಿಸ್ಟ್, ಅದು ಅಡಾಲ್ಫ್ ವರ್ಚೋ, ಇವ್ರು ಕೂಡ ಒಂದು ಪಾಯಿಂಟ್ನ ಆ್ಯಡ್ ಮಾಡಿದ್ರು. ಸೆಕೆಂಡ್ ಪಾಯಿಂಟ್ ಇಲ್ಲಿ ಕಾಣ್ತಿದ್ಯಲ್ಲ ನಿಮಗೆ, ಆ ಪಾಯಿಂಟ್ ಆ್ಯಡ್ ಮಾಡಿದ್ದು ವಿರ್ಚೋ. ಸೊ ಇದನ್ನು ನೀವು ನೋಡ್ಕೊಳ್ಳಿ, ಏನು ಏನು ಪಾಯಿಂಟ್ ಅಂತ. ಸೊ ಫಸ್ಟ್ ಪಾಯಿಂಟ್ ಏನಿದೆ, ಇದು ಶ್ವಾನ್ ಮತ್ತೆ ಶೀಲ್ಡನ್ ಕೊಟ್ಟಿದಂತ ಸ್ಟೇಟ್ಮೆಂಟ್ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ವಿರ್ಚೋ ಕೊಟ್ಟಿರೋಂಥ ಸ್ಟೇಟ್ಮೆಂಟ್. ಸೊ ಎರಡೂ ಕೂಡ ನೀವು ಕಲ್ತಿದ್ರೆ ನಿಮಗೆ ಬರೀವಾಗ ಈಸಿ ಆಗುತ್ತೆ. ಸ್ಟೇಟ್ ಸೆಲ್ ಥಿಯರಿ ಅಂತ ಏನಾದ್ರು ಕೇಳಿದ್ರೆ ಈ ಎರಡು ಪಾಯಿಂಟ್ನ 2 ಮಾರ್ಕ್ಸ್ಗೆ ಬರೆದ್ರೆ ಸಾಕು. ನೆಕ್ಸ್ಟ್ ಓವರ್ ವ್ಯೂ ಆಫ್ ಸೆಲ್ ಇದೆಯಲ್ಲ, ಇಲ್ಲಿ ಸುಮ್ಮನೆ ಜಸ್ಟ್ ಒಂದು ಗ್ಲಾನ್ಸ್ ಸಾಕು ನಿಮಗೆ. ಏನಾದರೂ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸಲ್ಲು ಅಥವಾ ಏನಾದರೂ ಈ ಎಮ್ ಸಿ ಕ್ಯೂ ಅಲ್ಲಿ ಏನಾದರೂ ಕೇಳ್ಬೋದು. ಅದು ಬಿಟ್ಟು ಮೇಜರ್ ಆಗಿ 5 ಮಾರ್ಕ್ಸ್ಗೇನು ಕೇಳಲ್ಲ. ಸೊ ಇದನ್ನು ಹಾಗೆ ಒಂದ್ಸಲ ನೋಡ್ಕೊಂಡಿರಿ. ನೆಕ್ಸ್ಟ್ ಇದನ್ನು ನೋಡ್ತಾ ಹೋಗೋಣ. ಇಲ್ಲಿ ಇಲ್ಲೂ ಕೂಡ ನೋಡಿ, ಸೆಲ್ ಎನ್ವಲಪ್ಪಲ್ಲಿ ಕೂಡ ಇರುವಂಥ ಗ್ರಾಮ್ ಪಾಸಿಟಿವ್, ಇಲ್ಲಿ ಹೈಲೈಟೆಡ್ ವರ್ಡ್ಸ್ಗಳಿದೆಯಲ್ಲ, ಈ ಹೈಲೈಟೆಡ್ ವರ್ಡ್ಸ್ಗಳನ್ನ ಹಾಗೆ ನೋಡ್ಕೊಂಡಿರಿ. ಇದೊಂದು ಕ್ವಶನ್ ಕೇಳ್ಬೋದು, ಮೀಸೋಜೋಮ್ದು ಫಂಕ್ಷನ್ ಏನು ಅಂತ ಕೇಳ್ಬೋದು. ಸೊ ಮೀಸೋಜೋಮ್ ಫಂಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡ್ಕೊಂಡಿರಿ. ಹಾಗೆ ಇಲ್ಲಿ ಅದನ್ನ ಬೇರೆ ಏನೇನೆಲ್ಲ ಇದೆಯಲ್ಲ, ಜಸ್ಟ್ ಅದು ಒಂದು ಗ್ಲಾನ್ಸ್ ಮಾಡಿದರೆ ಸಾಕು, ಬೇರೆ ಏನು ಡೀಟೇಲ್ ಆಗಿ ಹೋದಂಥ ನೆಸೆಸಿಟಿ ಇಲ್ಲ.
ನೆಕ್ಸ್ಟ್ ಹಾಗೆ ಪಿಲಿ ಮತ್ತೆ ಫಿಂಬ್ರೆಗೆ ಒಂದು ಜಸ್ಟ್ ಡಿಫ್ರೆನ್ಸ್ ನ ನೋಡ್ಕೊಂಡಿರಿ, ಅಷ್ಟೇನು ಮೇಜರ್ ಆಗಿ ಕೇಳಿಲ್ಲ, ಬಟ್ ಆದರೂ ಒಂದ್ಸಲಿ ಡಿಫ್ರೆನ್ಸ್ ನ ನೋಡ್ಕೊಂಡಿರಿ. ನೆಕ್ಸ್ಟ್ ಪಾಲಿಜೋಮ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ, ಇನ್ಕ್ಲೂಷನ್ ಬಾಡೀಸ್ ಅಂದ್ರೆ ಏನು ಅಂತ ಸುಮ್ಮನೆ ಒಂದ್ಸಲಿ ನೋಡ್ಕೊಳ್ಳಿ. ದಿಸ್ ಆರ್ ಆಲ್ ನಾಟ್ ಇಂಪಾರ್ಟೆಂಟ್, ಜಸ್ಟ್ ಒಂದು ಗ್ಲಾನ್ಸ್ ಇರಲಿ, ಯಾಕೆಂದ್ರೆ ಎಂ ಸಿ ಕ್ಯೂ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಅದನ್ನು ಕೇಳಿದ್ರೆ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್ ಟು ದಟ್. ಅದಕ್ಕೆ ನಾನು ಈಗ ನಿಮ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಯುಕ್ಯಾರಿಟಿಕ್ ಸೆಲ್ಸ್ ಅಲ್ಲಿ ಮೇನ್ ಆಗಿ ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ ನಿಮ್ಗೆ ಡಯಾಗ್ರಾಮ್ಗಳು, ವೆರಿ ವೆರಿ ಇಂಪಾರ್ಟೆಂಟ್. ಈ ಎರಡು ಡಯಾಗ್ರಾಮ್ ಏನಿದೆ, ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎರಡರಲ್ಲಿ ಒಂದು 5 ಮಾರ್ಕ್ಸ್ಗೆ ಕೊಡುವಂತ ಚಾನ್ಸಸ್ ಪ್ರಾಬಬಿಲಿಟಿ ಏನಿದೆ ತುಂಬಾನೇ ಜಾಸ್ತಿ ಇರುತ್ತೆ. ಯೂಶಲಿ ಯೂನಿಟ್ ಟೆಸ್ಟ್ಗಳಿಗೆ ಇದನ್ನ ತಗೊಂಡೇ ತಗೊಳ್ತಾರೆ, ಯಾವ್ದಾದ್ರು ಎರಡರಲ್ಲಿ ಒಂದು ಪ್ಲಾಂಟ್ ಸೆಲ್ ಅಥವಾ ಅನಿಮಲ್ ಸೆಲ್ ಯೂನಿಟ್ ಟೆಸ್ಟ್ ಅಂತೂ ಕೊಟ್ಟೇ ಕೊಡ್ತಾರೆ. ಸೊ ಯೂನಿಟ್ ಟೆಸ್ಟ್ನ ನೀವು ಕನ್ಸಿಡರ್ ಮಾಡಿದ್ರೆ ಮೇನ್ ಎಕ್ಸಾಮ್ಗೆ 12 ಮಾರ್ಕ್ಸ್ನ ತೋರಿಸ್ತಾ ಇಲ್ಲ ನಾನು ವೇಟೇಜ್, ಯೂನಿಟ್ ಟೆಸ್ಟ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಇರುತ್ತೆ, ಡಬಲ್ ಆಗುತ್ತೆ. ಯಾಕಂದ್ರೆ ಪೋರ್ಷನ್ಸ್ ಕಡಿಮೆ ಇರೋದ್ರಿಂದ ಸೆಲ್ ಚಾಪ್ಟರ್ ಇನ್ಕ್ಲೂಡ್ ಮಾಡಿದಾಗ ಅದರದ್ದು ವೇಟೇಜ್ ಏನಾಗುತ್ತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಿಯರ್ಲಿ 20 ಮಾರ್ಕ್ಸ್ ಅಷ್ಟು ಸೆಲ್ ಈ ಚಾಪ್ಟರ್ ಇಂದಾನೆ ಕೇಳುವಂತ ಚಾನ್ಸಸ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ಡಯಾಗ್ರಾಮ್ ಅಂತೂ ಯೂನಿಟ್ ಟೆಸ್ಟ್ ಅಲ್ಲಿ ನಿಮ್ಗೆ ಕೊಟ್ಟೇ ಕೊಡ್ತಾರೆ. ಸೊ ಯೂನಿಟ್ ಟೆಸ್ಟ್ಗೆಲ್ಲ ಹೆಲ್ಪ್ ಆಗಬೇಕು ಅಂದ್ರೆ ಇದನ್ನು ಕಲ್ತೀರಿ. ಆನ್ಯುವಲ್ ಎಕ್ಸಾಮ್ ಅಲ್ಲೂ ಕೊಡಬಾರ್ದು ಅಂತೇನಿಲ್ಲ, ಅಲ್ಲೂ ಕೊಡುವಂತ ಚಾನ್ಸಸ್ ಇರುತ್ತೆ. ಮೆಜಾರಿಟಿ ಟೈಮ್ 5 ಮಾರ್ಕ್ಗೆ ಇದನ್ನೇ ಕೊಟ್ಟಿರೋದು, ಅನಿಮಲ್ ಸೆಲ್ ಅಥವಾ ಪ್ಲಾಂಟ್ ಸೆಲ್. ಪ್ರಾಪರ್ ಲೇಬ್ಲಿಂಗ್, 10 ಲೇಬ್ಲಿಂಗ್ ಕಲ್ತ್ಕೊಂಡಿದ್ರೆ 5 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಸೆಲ್ ಮೆಂಬ್ರೇನ್ಗೆ ಬಂದ್ರೆ ಇಲ್ಲೊಂದು ನಿಮ್ಗೆ ಮಾಡೆಲ್ ಕಾಣ್ತಿದ್ಯಾ, ಇದನ್ನ ನಾವು ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಈ ಫ್ಲೂಯಿಡ್ ಮೊಸಾಯಿಕ್ ಮಾಡೆಲ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಇದು ಕೂಡ 5 ಮಾರ್ಕ್ ಕ್ವಶನ್. ಬರೀ ಡಯಾಗ್ರಾಮ್ ನ ಕೇಳಿದ್ರೆ 3 ಮಾರ್ಕ್ಸ್ಗೆ ಕೇಳ್ಬಹುದು, ಇಲ್ಲ ನಿಮ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೇಳ್ತಿದ್ದಾರೆ ಅಂದ್ರೆ 5 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ ಇದು ಕೂಡ. ಓಕೆ, ಸೊ ಇದು ಕೂಡ 5 ಮಾರ್ಕ್ಸ್ಗೆ ನಾವು ಮೇನ್ ಆಗಿ ಇಲ್ಲಿ ಫೋಕಸ್ ಮಾಡಬೇಕಾಗಿರೋದೇ 5 ಮಾರ್ಕ್ಗೆಲ್ಲ. ಸೊ ಇದು ಕೂಡ ಒಂದು 5 ಮಾರ್ಕ್ ಇಂಪಾರ್ಟೆಂಟ್ 5 ಮಾರ್ಕ್ ಕ್ವಶನ್. ನೆಕ್ಸ್ಟ್ ಅದ್ ಬಿಟ್ರೆ ಜಸ್ಟ್ ಹಾಗೇನೆ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂದ್ರೇನು, ಆಸ್ಮೋಸಿಸ್ ಅಂದ್ರೇನು, ಆಕ್ಟಿವ್ ಟ್ರಾನ್ಸ್ಪೋರ್ಟ್, ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ ಸಾಕು, ಕಲಿಯೋದೇನೋ ಅಂತ ಡೀಪ್ ಆಗಿ ಕಲಿಯಂತ ಅನಿಸ್ತಿ ಇಲ್ಲ, ಜಸ್ಟ್ ಒಂದು ಗ್ಲಾನ್ಸ್ ಇಟ್ಕೊಂಡಿರಿ. ನೆಕ್ಸ್ಟ್ ಸೆಲ್ ವಾಲ್ ಬಗ್ಗೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಎಂಡೋ ಮೆಂಬ್ರೇನ್ ಸಿಸ್ಟಮ್ ಇದೆಯಲ್ಲ, ಇದು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ. ಈ ಎಂಡೋ ಮೆಂಬ್ರೇನ್ ಸಿಸ್ಟಮ್ ಅಂದ್ರಲ್ಲಿ ಯಾವ್ದೆಲ್ಲ ಬರುತ್ತೆ, ಮೇನ್ ಆಗಿ ಇಲ್ಲಿ ಬರೋದು 4 ಸೆಲ್ ಆರ್ಗನಲ್ಗಳು, ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮತ್ತೆ ಗಾಲ್ಗಿ ಕಾಂಪ್ಲೆಕ್ಸ್, ಅದನ್ನ ಬಿಟ್ಟರೆ ನೆಕ್ಸ್ಟ್ ಲೈಸೋಸೋಮ್ ಹಾಗೆ ವ್ಯಾಕ್ಯೂಲ್, ಈ 4 ಸೇರಿ ಎಂಡೋ ಮೆಂಬ್ರೇನ್ ಸಿಸ್ಟಮ್ ನ ಮಾಡ್ತಾ ಇರುತ್ತೆ. ಪ್ರತಿಯೊಂದು ಸೆಲ್ ಆರ್ಗನಲ್ಲಿ ನೀವು ಇಲ್ಲಿ ಈ ಚಾಪ್ಟರ್ ಅಲ್ಲಿ ಏನ್ ಕಲಿತೀರಾ, ಎಲ್ಲಾ ಸೆಲ್ ಆರ್ಗನಲ್ದು ಫಂಕ್ಷನ್ ಮತ್ತೆ ಎಲ್ಲಾ ಸೆಲ್ ಆರ್ಗನಲ್ದು ಡಯಾಗ್ರಾಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಲ್ಲಾ ಸೆಲ್ ಆರ್ಗನಲ್ಸ್ಗಳದ್ದು ಸ್ಟ್ರಕ್ಚರ್, ಫಂಕ್ಷನ್, ಮತ್ತೆ ಅದರಲ್ಲಿ ಏನಾದರೂ ಟೈಪ್ಸ್ಗಳಿದ್ರೆ ಆ ಟೈಪ್ಸ್ಗಳು, ಮತ್ತೆ ಆ ಡ್ರಾಯಿಂಗ್ ಏನಿದೆ ಆ ಡ್ರಾಯಿಂಗ್, ಅದನ್ನು ಕಂಪ್ಲೀಟ್ ಆಗಿ ನೀವು ಕಲ್ತ್ಕೊಂಡಿರಿ. ಈಸಿ ಇದೆ, ಯಾಕೆಂದ್ರೆ ಇದೆಲ್ಲ ನೀವು ಸ್ಕೂಲ್ ಲೆವೆಲಲ್ಲೇ ಕಲ್ತಿರ್ತಾರೆ, ಇಲ್ಲಿ ಬಂದಾಗ ಸ್ವಲ್ಪ 1-2-3 ಪಾಯಿಂಟ್ ನಿಮ್ಗೆ ಎಕ್ಸ್ಟ್ರಾ ಕಲಿಬೇಕಾಗ್ಬಹುದು ಅಷ್ಟೇ, ಅದ್ ಬಿಟ್ರೆ ನಿಮ್ಗೇನು ಕಷ್ಟ ಅನ್ಸಲ್ಲ, ಇದೆಲ್ಲ ಗೊತ್ತಿರೋ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟ್ ಮೈಟೋಕಾಂಡ್ರಿಯಾ, ಮೈಟೋಕಾಂಡ್ರಿಯಾ ಅಗೇನ್ ಇಟ್ ಇಸ್ 5 ಮಾರ್ಕ್ ಕ್ವಶನ್. ಸೊ 5 ಮಾರ್ಕ್ಗೆ ಇದು ಕೂಡ ಇಂಪಾರ್ಟೆಂಟ್, ಯಾಕೆ ಅಂತಂದ್ರೆ 5 ಮಾರ್ಕ್ಗೆ ಕೇಳುವಾಗ ಡಯಾಗ್ರಾಮ್ನ ಬರೀ ಡಯಾಗ್ರಾಮ್ನ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾರೆ, ಇಲ್ಲ ಎಕ್ಸ್ಪ್ಲನೇಷನ್ ಕೇಳುವಾಗ ವಿತ್ ಡಯಾಗ್ರಾಮ್ 5 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಟಾಪಿಕ್, ಇದನ್ನು ಮಿಸ್ ಮಾಡದೆ ಕಲ್ತ್ಕೊಳ್ಳಿ. ಇಲ್ಲಿ 3 ಡಿಫ್ರೆಂಟ್ ಟೈಪ್ ಆಫ್ ಲ್ಯುಕೋಪ್ಲಾಸ್ಮ ಇಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಈ 3ದು ಯೂಶಲಿ ಏನ್ ಮಾಡ್ತಾರೆ, ಅದರದ್ದು ಸ್ಟೋರ್ಡ್ ಫುಡ್ ಐಟಮ್ ಏನು ಅಂತ ಕೇಳ್ತಾರೆ. ಸೊ ಇದನ್ನು ಕೂಡ ನೀವು ನೋಡ್ಕೊಂಡಿರಿ, ಯಾವುದು ಅಮೈಲೋಪ್ಲಾಸ್ಟ್, ಇಲಿಯೋಪ್ಲಾಸ್ ಮತ್ತೆ ಅಲ್ಯೂರೋಪ್ಲಾಸ್, ಇದು 3ರದು ವಾಟ್ ಇಸ್ ದ ಸ್ಟೋರ್ಡ್ ಫುಡ್ ಅಂತ ನೋಡ್ಕೊಳ್ಳಿ. ಅಮೈಲೋಪ್ಲಾಸ್ಟ್ಗೆ ಕಾರ್ಬೋಹೈಡ್ರೇಟ್ಸ್, ಇಲಿಯೋಪ್ಲಾಸ್ಟ್ಗೆ ಆಯಿಲ್ ಮತ್ತೆ ಫ್ಯಾಟ್, ಮತ್ತೆ ಅಲ್ಯೂರೋಪ್ಲಾಸ್ಟ್ಗೆ ಪ್ರೋಟೀನ್, ಇದನ್ನ ಸ್ಟೋರ್ ಮಾಡುತ್ತೆ ಅದು. ಸೊ ಇದು ಇಂಪಾರ್ಟೆಂಟ್. ಹಾಗೇನೆ ಇಲ್ಲಿ ನಿಮಗೆ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಏನು ಕಾಣ್ತಿದೆಯಲ್ಲ, ಈ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಕೂಡ ಇಂಪಾರ್ಟೆಂಟ್, ವಿತ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲನೇಷನ್ ಎರಡೂ ಕಲ್ತ್ಕೊಂಡಿರಿ. ಡಯಾಗ್ರಾಮ್ನಾದರೂ 3 ಮಾರ್ಕ್ ಕೇಳ್ಬೋದು, ಅಥವಾ ವಿತ್ ಎಕ್ಸ್ಪ್ಲನೇಷನ್ ಈ ಕ್ಲೋರೋಪ್ಲಾಸ್ಟ್ನ 5 ಮಾರ್ಕ್ಗೂ ಕೂಡ ಕೇಳ್ಬೋದು. ಸೊ ಇದೆಲ್ಲ 5 ಮಾರ್ಕ್ಸ್ದೇ, ಅದಕ್ಕೆ ನಾನು ಫೋಕಸ್ ಮಾಡ್ತಾ ಇರೋದು ಏನೇನೆಲ್ಲ ಬರಬಹುದು ಅಂತ, ಇದನ್ನೆಲ್ಲ ನೀವು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ರೈಬೋಸೋಮ್ಸ್, ಅದರ ಬಗ್ಗೆ ಒಂದು ಜಸ್ಟ್ 1-2 ಮಾರ್ಕ್ ಕೇಳ್ಬೋದು. ಯು ಕ್ಯಾರಿಟಲ್ಲಿ ಹೇಗಿರುತ್ತೆ ರೈಬೋಸೋಮ್, ಪ್ರೋ ಕ್ಯಾರಿಟಲ್ಲಿ ಹೇಗಿರುತ್ತೆ ಅಂತ ಕೇಳ್ಬೋದು, ಅಷ್ಟೇ ಡಿಫ್ರೆನ್ಸ್ ಕೇಳ್ಬೋದು, ಅದು ಬಿಟ್ಟರೆ ಏನು ಮೇಜರ್ ಆಗಿ ಕೇಳಲ್ಲ. ಸೈಟೋಸ್ಕೆಲಿಟನ್ಗೆ ಬಂದರೆ ಇಲ್ಲಿ ತುಂಬಾ ರೇರ್ ಆಗಿ ಸೈಟೋಸ್ಕೆಲಿಟನ್ಗಳ ಬಗ್ಗೆ ಕೇಳಿದ್ದಾರೆ, ಇದನ್ನ ನೀವು ಜಸ್ಟ್ ಹಾಗೆ ನೋಡ್ಕೊಂಡಿರಿ, 1-2 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸೆಂಟ್ರಿಯೋಲ್ ಮತ್ತೆ ಸೆಂಟ್ರೋಸೋಮ್ದು ಡಿಫ್ರೆನ್ಸ್ ಕೇಳ್ಬೋದು, ಅದನ್ನ ಜಸ್ಟ್ ನೋಡ್ಕೊಳ್ಳಿ ನೀವು ಹಾಗೇನೆ. ನೆಕ್ಸ್ಟ್ ಮತ್ತೆ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ನ್ಯೂಕ್ಲಿಯಸ್ ಬಗ್ಗೆ. ಸೊ ಈ ನ್ಯೂಕ್ಲಿಯಸ್ ಬಗ್ಗೆ ವಿತ್ ಏನ್ ಸ್ಟ್ರಕ್ಚರ್ ಏನಿದೆ, ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್ ಎಕ್ಸ್ಪ್ಲನೇಷನ್ ನ ಕೇಳ್ಬೋದು. ಸೊ ಸ್ಟ್ರಕ್ಚರ್ ವಿತ್ ಎಕ್ಸ್ಪ್ಲನೇಷನ್ ಯಾವ್ದೆಲ್ಲ ಹೇಳ್ದೆ ನಾನು, ಒಂದು ನ್ಯೂಕ್ಲಿಯಸ್ ಕೇಳ್ಬೋದು, ಇಲ್ಲಾಂತಂದ್ರೆ ಕ್ಲೋರೋಪ್ಲಾಸ್ ಕೇಳ್ಬೋದು, ಇಲ್ಲಾಂದ್ರೆ ಮೈಟೋಕಾಂಡ್ರಿಯಾ ಕೇಳ್ಬೋದು.
ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಡಯಾಗ್ರಾಮ್ ಏನಾದರೂ ಕೇಳಿದ್ರೆ ಎಕ್ಸ್ಪ್ಲನೇಷನ್ ಏನು ಕೇಳಲ್ಲ, ಬರೀ ಡಯಾಗ್ರಾಮ್ನ 5 ಮಾರ್ಕ್ ಕೊಡ್ತಾರೆ. ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಈ ಮೂರು ಪ್ರಾಬಬಿಲಿಟಿ ತುಂಬಾ ಇರುತ್ತೆ, ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಮತ್ತೆ ನ್ಯೂಕ್ಲಿಯಸ್ ಏನಿದೆ, ಈ ಮೂರೂ ಯಾವುದಾದ್ರೂ ಒಂದು ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಇಲ್ಲಿ ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ಇದೆಯಾ, ಕ್ರೋಮೋಸೋಮ್ದು ಟೈಪ್ಸ್ಗಳು, ಈ ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ಯಾಕೆ ಅಂತಂದ್ರೆ ಇದನ್ನ ಕೂಡ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ, ಬೇಸ್ ಆನ್ ದ ಪ್ರೆಸೆನ್ಸ್ ಆಫ್ ಸೆಂಟ್ರೋಮಿಯಾ ವಾಟ್ ಆರ್ ದ ಟೈಪ್ಸ್ ಆಫ್ ಕ್ರೋಮೋಸೋಮ್ ಅಂತ. ಸೊ ಇಲ್ಲಿ ನಾಲ್ಕು ಕಾಣಿಸ್ತಿದ್ಯಾ, ಒಂದು ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಟಿಲೋಸೆಂಟ್ರಿಕ್, ಆಕ್ರೋಸೆಂಟ್ರಿಕ್. ಸೊ ಇದೆಲ್ಲ ನಿಮಗೆ ನಾಲ್ಕು ಕೂಡ ಡಯಾಗ್ರಾಮ್ನು ಕೂಡ ಇಂಪಾರ್ಟೆಂಟ್, ಮತ್ತೆ ನೇಮ್ಸ್ ಕೂಡ ಇಂಪಾರ್ಟೆಂಟ್, ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಆಕ್ರೋಸೆಂಟ್ರಿಕ್, ಟಿಲೋಸೆಂಟ್ರಿಕ್, ಈ ನಾಲ್ಕು ಕೂಡ ಡಯಾಗ್ರಾಮ್ನ ನೋಡ್ಕೊಂಡಿರಿ, ಮತ್ತೆ ಅದೇನು ಅಂತ ನೋಡ್ಕೊಂಡಿರಿ. ದಟ್ಸ್ ಆಲ್. ಸೊ ಇಲ್ಲಿಗೆ ಈ ಚಾಪ್ಟರ್ ಎಂಡ್ ಆಯಿತು. ಆಲ್ಮೋಸ್ಟ್ ಹೇಗೆ ಬರ್ಬೋದು, ಯಾವ ಥರ ಎಲ್ಲ ಕ್ವಶನ್ ಬರ್ಬೋದು ಎಲ್ಲಾನು ನಾನು ಹೇಳಿದ್ದೀನಿ, ಯಾವುದನ್ನು ನಾನು ಮಿಸ್ ಮಾಡಿಲ್ಲ, ಮೋಸ್ಟ್ ರಿಪೀಟೆಡ್ ಎಲ್ಲ ಏನೇನಿದೆ ಅದನ್ನು ಕೂಡ ಹೇಳಿದ್ದೀನಿ. ಒಂದು ಇನ್ನೊಂದು ಯಾವುದು ಅಂತಂದರೆ ಸ್ಮಾಲೆಸ್ಟ್ ಸೆಲ್ ಯಾವುದು, ಲಾಂಗೆಸ್ಟ್ ಸೆಲ್ ಯಾವುದು, ಲಾರ್ಜೆಸ್ಟ್ ಸೆಲ್ ಯಾವುದು, ಇದನ್ನು ಸ್ವಲ್ಪ ಕೇಳುವಂಥ ಚಾನ್ಸಸ್ ಇರುತ್ತೆ 2 ಮಾರ್ಕ್ಸ್ಗೆ. ಸೊ ಅದನ್ನು ಜಸ್ಟ್ ಒಂದ್ಸಲಿ ನೋಡ್ಕೊಂಡಿರಿ ನಿಮ್ಮ. ಸೊ ಅಷ್ಟೇ ಈ ಚಾಪ್ಟರಿಂದ ಕೇಳುವಂಥ ಮೇನ್ ಟಾಪಿಕ್ಸ್. ಈ ಮೇನ್ ಮೇನ್ ಟಾಪಿಕ್ಸ್ ನಾನು ಏನು ಹೇಳಿದ್ದೀನಿ ಅದನ್ನು ನೀವು ಕಲ್ತಿದ್ರೆ ಡೆಫಿನೆಟ್ಲಿ ನಿಮಗೆ ಏನು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಈ ಚಾಪ್ಟರ್ಗೆ ಅಷ್ಟು ಮಾರ್ಕ್ಸ್ ಬರುತ್ತೆ, ಯಾಕೆಂದರೆ ಇದರಲ್ಲೇ ಕ್ವಶನ್ಸ್ನ ಕೇಳೋದು. ಇದನ್ನು ಬಿಟ್ಟು ಏನಾದರೂ ಕೇಳಿದ್ರೆ MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳೋಣ ಅಂತ ಹೇಳಿ ಏನಾದರೂ ಬೇರೆ ಕ್ವಶನ್ಸ್ ಕೇಳ್ಬೋದು, ಅದು ಬಿಟ್ಟರೆ ಇದು ರಿಪೀಟೆಡ್ ಕ್ವಶನ್ಸ್ ಇದರಲ್ಲೇ ಕೇಳೋದು. ಓಕೆನಾ? ಸೊ ಇಷ್ಟನ್ನು ನೀವು ಕಲ್ತ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಈ ಸೆಲ್ ದ ಯೂನಿಟ್ ಆಫ್ ಲೈಫ್ ಈ ಚಾಪ್ಟರ್ ಏನಿತ್ತು, ಇದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹೇಳಿರೋದು ನಿಮಗೆ ಹೆಲ್ಪ್ ಆಗಿದೆ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೇರೆ ಏನೇ ಫರ್ದರ್ ಡೌಟ್ಸ್ ಇದ್ರೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು, ಅಥವಾ ಬೇರೆ ಯಾವ್ದಾದ್ರು ಚಾಪ್ಟರ್ದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಆಸ್ಕ್ ಮೀ. ಎಲ್ಲ ಆಲ್ಮೋಸ್ಟ್ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ, ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ, ಇಂಪಾರ್ಟೆಂಟ್ ಕ್ವಶನ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಏನಾದರೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ಅದರದ್ದು ಲಿಂಕ್ ನಿಮಗೆ ಕಳಿಸ್ಕೊಡ್ತೀನಿ.